ಎಲ್ಲರಿಗೂ ಸ್ವಾಗತ. ನಾನು ಮುನೀಶ್ ಮಾದ್ಗಿಲ್, ಸ್ಟೇಟ್ ವಾರ್ ರೂಮಿಂದ. ಈ ಆ್ಯಪ್ ಟ್ರೈನಿಂಗ್ ಥರ್ಡ್ ವಿಡಿಯೋ ನಮ್ಮ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಫಾಲೋಅಪ್ ಆ್ಯಪ್ದು. ಇದು ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ವತಿಯಿಂದ ಮಾಡಲಾಗಿದೆ. ಮೊದಲನೇ ಎರಡನೇ ವಿಡಿಯೋಲ್ಲಿ ಟ್ರೈನಿಂಗ್ ಕೊಟ್ಟಾಗಿತ್ತು, ಅದಕ್ಕೂ ಕಂಟಿನ್ಯೂ ಮಾಡ್ತಾ ಈ ವಿಡಿಯೋದಲ್ಲಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಅವನನ್ನು ವೆರಿಫಿಕೇಷನ್ ಮಾಡ್ತಕ್ಕಂಥದ್ದು ಕೆಲಸ. ಆಮೇಲೆ ಅದು ಮಾಡಿದಾಗ ಏನಾದರೂ ಸಂದರ್ಭದಲ್ಲಿ ಅವರು ಅಡಿಷ್ನಲ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಕೊಟ್ಟಿದ್ದರೆ ಅಥವಾ ಪ್ರೈಮರಿ ಕಾಂಟ್ಯಾಕ್ಟ್ ಅಡಿಷನ್ ಕೊಟ್ಟಿದ್ದರೆ ಅದು ಸೇರ್ಸಕ್ಕಂಥದ್ದು. ಸೊ ಇದು ಲ್ಯಾಂಡಿಂಗ್ ಪೇಜ್ ಇದೆ, ಇದರಲ್ಲಿ ಟಾಪಲ್ಲಿ ನೀವು ನೋಡ್ಬೋದು ಕಾಂಟ್ಯಾಕ್ಟ್ ಸರ್ವೆ ವೆರಿಫಿಕೇಷನ್ ಡೈಲಿ ಮಾನಿಟರಿಂಗ್ ಡ್ಯಾಶ್ಬೋರ್ಡ್. ಕಾಂಟ್ಯಾಕ್ಟ್ ಸರ್ವೆ ಅಂದರೆ ಯಾರು ಸೆಕೆಂಡ್ರಿ ಸರ್ವೆ ಕಾಂಟ್ಯಾಕ್ಟ್ ಹತ್ರ ಮಾತಾಡುವಾಗ ಏನು ಸಂದರ್ಭದಲ್ಲಿ ಸರ್ವೆ ಮಾಡ್ತಕ್ಕಂಥ ಅಲ್ಲ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಜನಗೆ ಅಡಿಷನಲ್ ಯಾವುದೇ ಒಂದು ಪ್ರೈಮರಿ ಅಥವಾ ಸೆಕೆಂಡ್ರಿ ಕಾಂಟ್ಯಾಕ್ಟ್ದು ಹೆಸರು ಮಾಹಿತಿ ಗೊತ್ತಾಗುವಾಗ ಇದ ಮೂಲಕ ಸಂಪೂರ್ಣ ರಾಜ್ಯಕ್ಕಾಗಿ ಅವರು ಯಾವುದೇ ಪೇಷಂಟ್ ಆಗಲಿ ಅಥವಾ ಪ್ರೈಮರಿ ಕಾಂಟ್ಯಾಕ್ಟ್ ಆಗಲಿ ಅವ್ರಿಗಾಗಿ ಸೆಕೆಂಡ್ರಿ ಅಥವಾ ಪ್ರೈಮರಿ ಕಾಂಟ್ಯಾಕ್ಟನ್ನು ಸೇರಿಸಬಹುದು. ಇದು ಸೇರ್ಸಕ್ಕಂಥದ್ದು ಪದ್ಧತಿ ಏನಿದೆ ಮೊದಲನೇ ವಿಡಿಯೋಲಿ ಹೇಳಲಾಗಿದೆ. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ರಿ ಕಾಂಟ್ಯಾಕ್ಟ್ಗೆ ಖುದ್ದಾಗಿ ಭೇಟಿ ಮಾಡುವಾಗ ವೆರಿಫಿಕೇಷನ್ ಮಾಡ್ತಕ್ಕಂಥ ಪದ್ಧತಿ ಬಗ್ಗೆ ಈ ವಿಡಿಯೋಲಿ ತೋರಿಸ್ತೇನೆ. ಇಲ್ಲಿ ಏನಿದೆ, ನೀವು ಲಾಗಿನ್ ಮಾಡಿದ ತಕ್ಷಣವೇ ನಿಮಗೆ ಈ ಡ್ಯಾಶ್ಬೋರ್ಡ್ ಕಾಣುತ್ತೆ. ನೀವು ಮೇಲೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಪ್ರೈಮರಿ ಅಥವಾ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಸೇರಿಸಬೇಕಿದ್ರೆ ನೀವು ಬೇಕಿದ್ದರೆ ಸಂಪೂರ್ಣ ರಾಜ್ಯದಕ್ಕಾಗಿ ಯಾವುದೇ ಪೇಷಂಟ್ ಕಾಂಟ್ಯಾಕ್ಟ್ ಸಲುವಾಗಿ ಸೇರಿಸ್ಕೊಳ್ಬಹುದು. ಅದು ಡೀಟೇಲ್ ಫಸ್ಟ್ ವಿಡಿಯೋದಲ್ಲಿ ಇದೆ. ವೆರಿಫಿಕೇಷನ್ ಮಾಡಬೇಕಿದ್ರೆ ನೀವು ಮಾತ್ರ ನಿಮ್ಮ ಜ್ಯೂರಿಸ್ಡಿಕ್ಷನ್ಗೆ ಬರ್ತಕ್ಕಂಥ ಕಾಂಟ್ಯಾಕ್ಟ್ಸ್ಗಾಗಿ ಮಾತ್ರ ವೆರಿಫಿಕೇಷನ್ ಮಾಡಬಹುದು. ಪ್ರತಿ ಜನಗೆ ತಮ್ಮ ತಮ್ಮ ವ್ಯಾಪ್ತಿ ಕೊಟ್ಟಾಗಿದೆ. ಸೊ ನೀವು ವೆರಿಫಿಕೇಷನ್ ಬಟನ್ ಒತ್ತ ತಕ್ಷಣವೇ ನಿಮಗೆ ಸಿಕ್ಕಿರ್ತಕ್ಕಂಥ ಜವಾಬ್ದಾರಿ ಕ್ಷೇತ್ರನ ಬ್ಲೂವಲ್ಲಿ ಈ ಥರ ನಿಮಗೆ ಕಾಣುತ್ತೆ. ಅದರಲ್ಲಿ ರೆಡ್ ಡಾಟ್ ಅಂದರೆ ಅನ್ವೆರಿಫೈಡ್ ಪ್ರೈಮ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ಗಳನ್ನು ನಿಮಗೆ ಕಾಣುತ್ತೆ. ನಾನು ಮುಟ್ಟು ತೋರಿಸ್ತೀನಿ, ಟ್ಯಾಪ್ ಮಾಡಿದರೆ ಆ ಕಾಂಟ್ಯಾಕ್ಟ್ದ ಬಗ್ಗೆ ಡಿಟೇಲ್ ಕಾಣುತ್ತೆ. ಅಲ್ಲಿ ನೋಡಿ ಯಾವ ಪೇಷಂಟು, ಆಮೇಲೆ ಕಾಂಟ್ಯಾಕ್ಟ್ ಕೋಡ್ ಅಂದರೆ SC22, SC ಅಂದರೆ ಸೆಕೆಂಡ್ರಿ ಕಾಂಟ್ಯಾಕ್ಟ್. ಆಮೇಲೆ ಕಾಂಟ್ಯಾಕ್ಟ್ ಹೆಸರು ಏನಿದೆ, P1 P2 ಬರೆದಿದ್ದಾರೆ, ಅದು ಟೆಸ್ಟನ್ನು. ಅವ್ರದ್ದು ಮೊಬೈಲ್ ನಂಬರ್ ಇದ್ದೇ ಇರುತ್ತದೆ. ನೀವೇನು ಮಾಡಬೇಕು, ಇದು ನಿಮ್ಮ ದೇಹ ಕಾರ್ಯಕ್ಷೇತ್ರಕ್ಕೆ ಬರ್ತಕ್ಕಂಥ ಸೆಕೆಂಡ್ರಿ ಕಾಂಟ್ಯಾಕ್ಟನ್ನು ರೆಡ್ ಡಾಟನ್ನು ಮುಟ್ಟ ತಕ್ಷಣವೇ, ನಿಮಗೆ ಮಾಹಿತಿ ಬಂದ ತಕ್ಷಣವೇ ಈ ನಂಬರನ್ನು ನೀವು ಫಸ್ಟ್ ಫೋನ್ ಮಾಡಬೇಕು. ಫೋನ್ ಮಾಡಬೇಕು, ಅವರು ಎಲ್ಲಿ ಇದ್ದಾರೆ ಅಲ್ಲಿ ಹೋಗಿ ಭೇಟಿಯಾಗಿ ನೀವು ಅವರಿಂದ ಫಾಲೋಅಪ್ ಮಾಹಿತಿ ಪಡಿಬೇಕು, ಖಚಿತ ಪಡಿಬೇಕು. ಯಾಕಂದರೆ ನೀವು ವೆರಿಫಿಕೇಷನ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ನಿಮಗೆ ನಂಬರ್ ಫೋನ್ ನಂಬರ್ ತೋರಿಸಾಗಿದೆ. ನಂಬರ್ ಮಾತಾಡಿಬಿಟ್ಟು ಅವ್ರ ಮನೆ ಹತ್ರ ಹೋಗಿ ಎಲ್ಲಿ ವಾಸ ಆಗ್ತಾ ಇದ್ದಾರೆ ಅವ್ರ ಹತ್ರ ಹೋಗಿ ಅಲ್ಲಿ ಹೋದಾಗ ನೀವು ಏನಾಗಬಹುದು ಅವ್ರದ್ದು ಮಾಹಿತಿ ಅಪ್ಡೇಟ್ ಮಾಡಬಹುದು, ಎಡಿಟ್ ಮಾಡಬಹುದು, ಅದು ತೋರಿಸುತ್ತೇನೆ. ಅದ್ರ ಜೊತೆಗೆ ಈ ಮ್ಯಾಪಲ್ಲಿ ಅವ್ರದ್ದು ಲೊಕೇಶನ್ ಹೋದ ನಂತರ ಚೇಂಜ್ ಆದರೆ ಮ್ಯಾಪ್ ಲೊಕೇಶನ್ ಚೇಂಜ್ ಮಾಡ್ಬೋದು. ಇಲ್ಲಿ ಲಾಸ್ಟಲ್ಲಿ ನೋಡಿ ಚೇಂಜ್ ಅಡ್ರೆಸ್ ಲೊಕೇಶನ್. ಸೊ ಅಲ್ಲಿ ಹೋದಾಗ ಅವ್ರದ್ದು ಮನೆ ಸ್ವಲ್ಪ ಇಲ್ಲಿ ಅಲ್ಲಿ ಬೇರೆ ಕಡೆ ಇದೆ ಅಂದರೆ ನೀವು ಚೇಂಜ್ ಮಾಡಬಹುದು. ಸೊ ಚೇಂಜಿಂಗ್ ಬಗ್ಗೆ ಆಮೇಲೆ ತೋರಿಸ್ತೇನೆ. ವೆರಿಫಿಕೇಷನ್ ಹೋದ ತಕ್ಷಣವೇ ಪೇಷಂಟ್ ಹೆಸರು ಕಾಣುತ್ತೆ, ಪ್ರೈಮರಿ ಕಾಂಟ್ಯಾಕ್ಟ್ ಕಾಣುತ್ತೆ, ಆಮೇಲೆ ಪ್ರೈಮರಿ ಕಾಂಟ್ಯಾಕ್ಟ್ ಹೆಸರು ಕಾಣುತ್ತೆ. ಈಗ ಸೆಕೆಂಡ್ರಿ ಕಾಂಟ್ಯಾಕ್ಟ್ ನೀವು ವೆರಿಫೈ ಮಾಡ್ತಾ ಇದ್ದೀರಿ, ಅವ್ರದ್ದು ಕೋಡ್ ಕಾಣುತ್ತೆ, ಅವ್ರ ನಂಬರ್ ನೇಮ್ ಕಾಣುತ್ತೆ. ಈ ನಂಬರ್ ನೇಮನ್ನು ಟೆಸ್ಟ್ ಆಗಿ ಬರೆದಿದ್ದೀವಿ. ಯಾರು ವೆರಿಫೈ ಮಾಡ್ತಾರೆ ಅವರಿಗೆ ಸಂಪೂರ್ಣ ಎಡಿಟಿಂಗ್ ಮಾಡೋದು ಅವಕಾಶ ಇದೆ. ಸೊ ಈಗ ನಿಮ್ಮ ಮುಂದೆನೇ ಟೆಸ್ಟ್ ಮಾಡಿ ಅವರು ಯಾವ ಅವಧಿಯಿಂದ ಯಾವ ಅವಧಿವರೆಗೆ ಕಾಂಟ್ಯಾಕ್ಟ್ ಆಗಿದ್ದೀರು, ಯಾವ ದಿನಾಂಕ ಪ್ರೈಮರಿ ಅಥವಾ ಜೊತೆ, ಸೆಕೆಂಡ್ರಿ ಇದ್ದಾಗ ಪ್ರೈಮರಿ ಜೊತೆ ಮಾತ್ರ ಕಾಂಟ್ಯಾಕ್ಟ್ ಆಗಿರ್ತಾರೆ. ಸೊ ಅದು ಬರೆದಿರೋದು. ಆಮೇಲೆ ಅವ್ರದ್ದು ರೆಸಿಡೆನ್ಸ್ ಅಡ್ರೆಸ್ ಏನು ತುಂಬ ಆಗಿತ್ತು ಪ್ರೈಮರಿಯಿಂದ ಪಿಕ್ ಮಾಡಿದಾಗ ಇದರಲ್ಲಿ ಕಾಣುತ್ತೆ. ಬ್ಲ್ಯಾಂಕ್ ಇದ್ದರೆ ಅಥವಾ ಅರ್ಧಮರ್ಧ ಇದ್ದರೆ ಅಥವಾ ತಪ್ಪಿದ್ದರೆ ನೀವು ಸರಿಪಡಿಸಬೇಕು. ಆಮೇಲೆ ಪಿನ್ ಕೋಡೆಲ್ಲ ಅವ್ರ ಹತ್ರ ಮಾತಾಡಿ. ಇಲ್ಲಿ ಮೊಬೈಲ್ ಫೋನ್ ಕೂಡ ಇದೆ, ನೀವು ನೋಡಿ ಮೊಬೈಲ್ ನಂಬರ್ ಸರಿಪಡಿಸಬೇಕಿದ್ರೆ ಮಾಡಬಹುದು. ನೆಕ್ಸ್ಟ್ ಅಂದರೆ ರಿಲೇಷನ್ಶಿಪ್ ವಿತ್ ದ ಪೇಷಂಟ್ ಏನಿತ್ತು, ಯಾರು ಪೇಷಂಟ್ದು ಇವರು ಸೆಕೆಂಡ್ರಿ ಆಗಿದ್ದಾರೆ, ಫ್ರೆಂಡ್ ಇರಬಹುದು, ಕೋವರ್ಕರ್, ಅದರ್ಸ್ ಅಂತ ಇರಬಹುದು. ಸೊ ತೋರಿಸ್ಬಿಟ್ಟು ಆಮೇಲೆ ನೀವು ಭೇಟಿಯಾದಾಗ ಅಥವಾ ಅದಕ್ಕಿಂತ ಮುಂಚೆ ಒಂದೆರಡು ದಿನ ಒಳಗೆ ಯಾವುದೇ ಅವರಿಗೆ ಸಿಂಪ್ಟಮ್ ಇತ್ತ ಇರಲಿಲ್ಲ ಅಂತ, ಈ ನೋವು ಹೇಳಿದರೆ ಮುಗಿಯುತ್ತದೆ. ಎಸ್ ಇದ್ದರೆ ಅಂದರೆ ಲಿಸ್ಟ್ ಬರುತ್ತೆ, ಒಂದಕ್ಕಿಂತ ಜಾಸ್ತಿ ಇದರಲ್ಲಿ ಆಯ್ಕೆ ಮಾಡಬಹುದು. ಸೊ ಈಗ ನಾನು ನೋವು ಹೇಳ್ತಾ ಇದ್ದೀನಿ. ಅವರಿಗೆ ಕೋಮಾರ್ಬಿಡ್ ಕಂಡೀಷನ್ಗಳು ಇದೆಯೋ ಇಲ್ಲ, ಕೋಮಾರ್ಬಿಡ್ ಅಂದರೆ ಅವರಿಗೆ ಬೇರೇನು ಡಿಸೀಸ್ ಈ ಥರದ್ದು ಇದೆಯಾ, ಡಯಾಬಿಟೀಸ್, ಹಾರ್ಟ್, HIV, ನಾಟ್ ಅಪ್ಲಿಕೇಬಲ್ ಬರೀತಾ ಇದ್ದೀನಿ. ಇನ್ನೊಂದು ಪ್ರಶ್ನೆ ಏನಿದೆ, ವಲ್ನರೇಬಲ್ ಸೆಕ್ಷನ್ಗೆ ಸೇರಿದಾರಾ, ಏನು
ಎಸ್ ಹೇಳಿದರೆ ಈ ರೀತಿ ಬರುತ್ತೆ, ಕ್ರೌಡೆಡ್ ಜಾಗದಲ್ಲಿ ಸ್ಲಮ್ ಇದ್ದಾರೆ ಇದ್ದಾರೆ, ಮೈಗ್ರೆಂಟ್ ವರ್ಕರ್ ಇದ್ದಾರಾ ಇತ್ಯಾದಿ. ಸೊ ಇಲ್ಲಿ ನಾನು ನೋ ಹೇಳ್ತಾ ಇದ್ದೀನಿ. ಕೋ ಮಾರ್ಬಿಡ್ ಕಂಡೀಷನ್ ನೋ ಹೇಳಿದ್ದೀನಿ ಆಲ್ರೆಡಿ. ಸೊ ಫಾರಿನ್ ಟ್ರಾವೆಲ್ ಮಾಡಿದ್ರೆ ಇಲ್ವಂತ ಯಾರು ಸೆಕೆಂಡ್ರಿ ಕಾಂಟ್ಯಾಕ್ಟ್, ಎಸ್ ಹೇಳಿದರೆ ಯಾವ ಕಂಟ್ರಿಯಿಂದ ಬಂದಿದ್ದಾರೆ ಅಂತ ಹೇಳಬೇಕು. ಆಮೇಲೆ ನಾನು ಯು ಎಸ್ ಎ ಬರೀತಾ ಇದ್ದೀನಿ, ಡೇಟ್ ಆಫ್ ಅರೈವಲ್ ಒತ್ತಬೇಕು. ಆಮೇಲೆ ಡೇಟ್ ಆಫ್ ಸ್ಟ್ಯಾಂಪಿಂಗ್ ಒತ್ತಬೇಕು. ಇದು ಹೇಳಿದ ನಂತರ ನೀವು ವೆರಿಫೈಡ್ ಆ್ಯಂಡ್ ಕನ್ಫರ್ಮ್ ಹೇಳಬೇಕು. ಬೈ ಚಾನ್ಸ್ ನೀವು ಅವರಿಗೆ ಫೋನ್ ಮಾಡಿದಾಗ ಅವರು ಅಲ್ಲಿ ಇಲ್ವೇ ಇಲ್ಲ, ಅಥವಾ ಅಲ್ಲಿ ಫೋನ್ ಮೇಲೆ ಎಸ್ನು ತೊಗೊಂಡು ಕೆಲಸ ಮುಚ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ಪಾಟ್ ಹೋಗಿ ಆ್ಯಸ್ ಪರ್ ಅಡ್ರೆಸ್ ಚೆಕ್ ಮಾಡಿ, ಅಲ್ಲಿ ಸಿಕ್ಕಲಿಲ್ಲ ಒಂದು ಕಡ್ಡಾಯ ಚೆನ್ನಾಗಿ ಟ್ರೈ ಮಾಡಿದ ನಂತರ ಕಾಂಟ್ಯಾಕ್ಟ್ ನಾಟ್ ಫೌಂಡ್ ಡಿಕ್ಲೇರ್ ಮಾಡಬಹುದು. ಬಟ್ ಆವಾಗ ಮತ್ತೆ ನಿಮ್ಮ ಹತ್ರನೇ ಈ ಕೆಲಸ ಇನ್ನೊಂದ್ಸಲ ಬರುತ್ತೆ. ಬಟ್ ಇಲ್ಲಿ ನೀವು ವೆರಿಫೈ ಆ್ಯಂಡ್ ಕನ್ಫರ್ಮ್ ನಾವು ಹುಡುಕಿ ಮಾಡಿದ್ದೀವಿ, ಇದು ಆಯಿತು. ಸೊ ಇದು ಆದ ನಂತರ ಈ ಸ್ಕ್ರೀನನ್ನು ತಾನೇ ಹೊರಡೋಗುತ್ತೆ. ಈಗ ಬೈ ಚಾನ್ಸ್ ಏನಾಗಿದೆ, ನೀವು ಅಲ್ಲಿ ಹೋಗುವಾಗ ಲೊಕೇಶನ್ ಸ್ವಲ್ಪ ಚೇಂಜ್ ಆಗಿದೆ ಇಲ್ಲಿ ಏನು ತೋರಿಸಾಗ್ತಾ ಇತ್ತು, ದೆನ್ ಅದು ಚೇಂಜ್ ಲೊಕೇಶನ್ ಮುಟ್ಟ ತಕ್ಷಣವೇ ಪ್ಲೀಸ್ ಕ್ಲಿಕ್ ಆನ್ ದ ಮ್ಯಾಪ್ ಹೇಳುತ್ತೆ. ಇದು ನಾನು ರೈಟ್ ಕಾರ್ನರಲ್ಲಿ ಪ್ಲಸ್ ಸೈನನ್ನು ಒತ್ತಿದ್ರೆ ಹೋಗುತ್ತೆ ಇದು. ಸೊ ಈಗ ನಾನು ಇದನ್ನು ಲೆಟರ್ಸೆ ಲೆಫ್ಟ್ ಕಡೆ ಇಲ್ಲಿ ಇಲ್ಲ, ಸ್ವಲ್ಪ ಇಲ್ಲಿ ಇದೆ. ಸೊ ಆವಾಗ ನಾನು ಅಲ್ಲಿ ಒತ್ತಿದರೆ ಆ ಕಡೆ ಶಿಫ್ಟ್ ಆಗುತ್ತದೆ. ಯಾಕಂದರೆ ನಾನು ಚೇಂಜ್ ಮಾಡೋದು ಬೇಡ ಹೇಳಿಬಿಟ್ಟಿದ್ದೀನಿ, ಅದಕ್ಕೆ ಇಲ್ಲಿ ನೋಡಿ ಇನ್ನೊಂದು ಸ್ಪಾಟ್ಗೆ ಹೋಗಿ ಕ್ಲಿಕ್ ಮಾಡಿ, ಆರ್ ಯು ಶೋರ್ ಯು ವಾಂಟ್ ಟು ಚೇಂಜ್ ದಿ ಲೊಕೇಶನ್, ಓಕೆ ನೋಡಿ ಆ ಕಡೆ ಹೋಯಿತು. ಸೊ ನಾವು ಡೀಪಲ್ಲಿ ಹೋಗಿ, ಬಟ್ ಇಲ್ಲಿ ಏನಿದೆ, ನಾವು ಚೇಂಜ್ ಲೊಕೇಶನ್ ನಮ್ಮದೇ ಅಧಿಕಾರ ವ್ಯಾಪ್ತಿಯಲ್ಲಿ ತೋರಿಸ್ತಾ ಇದ್ದರೆ ನಮಗೆ ರೆಡ್ ಡಾಟ್ ಕಾಣ್ತಾ ಇರ್ತದೆ. ಈಗ ನಾನು ಮತ್ತೊಂದು ಸಲ ಚೇಂಜ್ ಮಾಡಿ ಔಟ್ಸೈಡ್ ದ ಬ್ಲೂ ಬೌಂಡ್ರಿ ಹೋದರೆ ಆ ಯಾರ ಅಧಿಕಾರ ವ್ಯಾಪ್ತಿಗೆ ಬರುತ್ತೆ ಅವರಿಗೆ ಈ ಕೆಲಸವನ್ನು ವಹಿಸಲಾಗುತ್ತದೆ. ಸೊ ಅದಕ್ಕಾಗಿ ಸ್ವಲ್ಪ ಸೀರಿಯಸ್ ಆಗಿ ಸ್ಥಳ ಬದಲಾವಣೆ ಮಾಡಿ. ಉದಾಹರಣೆಗಾಗಿ ಈ ಮುಂಚೆ ಇಲ್ಲಿ ಇಲ್ಲವೇ ಇಲ್ಲ, ಬೆಂಗಳೂರಲ್ಲಿ ಇದ್ದಾರೆ. ಸೊ ನಾನು ಬೇಕಿದ್ದರೆ ಬೆಂಗಳೂರಿಗೆ ಹೋಗಬಹುದು. ಇವಾಗ ಇರತಕ್ಕಂಥದ್ದು ನಾನು ಒಂದು ಕಡೆ ಇದ್ದೀನಿ. ಸೊ ನಾನು ಈಗ ಹುಡುಕಿಬಿಟ್ಟು ಬೆಂಗಳೂರು ಹೋಗ್ತೇನೆ, ಇಲ್ಲಿ ಹುಡುಕಬಹುದು. ಈಗ ದೊಡ್ಡಬೆಲ್ಲಾಪುರಲ್ಲಿ ಇದ್ದೆ ನಾನು, ಇಲ್ಲಿ ಕೆಳಗಡೆ ಬಂದು ಸೌತ್ ಬೆಂಗಳೂರಲ್ಲಿ ಇಲ್ಲಿ ರಾಮನಗರ ಹತ್ರ ಇಲ್ಲಿ ಬಂದಿದ್ದೀನಿ. ಸೊ ಅಲ್ಲಿ ಆಯಿತು. ಈಗ ನೋಡಿ ಇಲ್ಲಿ ಇವ್ರದ್ದು ಎಂಟ್ರಿ ಆಯಿತು. ಇಲ್ಲಿ ಏನಾಯಿತು ಅಂದರೆ ಕೆಂಗೇರಿ ಹತ್ರ ಆಯಿತು ಎಂಟ್ರಿ. ಇವಾಗ ಅವರು ನನ್ನ ಅಧಿಕಾರ ವ್ಯಾಪ್ತಿಯಿಂದ ಹೊರಗಡೆ ಹೋದರು. ಇಲ್ಲಿ ನೋಡಿ ಇಲ್ಲಿ ಇಲ್ಲ, ಅವರು ಹೋಯಿತು. ಸೊ ಅವರು ಕೆಂಗೇರಿ ಹತ್ರ ಯಾರ ಅಧಿಕಾರ ವ್ಯಾಪ್ತಿ ಇದೆ ಅವ್ರಿಗೆ ಅವರದ್ದು ಜ್ಯೂರಿಸ್ಡಿಕ್ಷನ್ ಬ್ಲೂ ಮ್ಯಾಪ್ಗೆ ವೆರಿಫಿಕೇಷನ್ಗಾಗಿ ಬರುತ್ತೆ. ಸೊ ಇದು ಹೇಳ್ತಕ್ಕಂಥದ್ದು ವೆರಿಫಿಕೇಷನ್ ಮಾಡೋದು ಪದ್ಧತಿಯನ್ನು. ಈಗ ನಾನು ಮತ್ತೊಂದು ಸಲ ಜಸ್ಟ್ ಮೆನ್ಷನ್ ಮಾಡ್ತೀನಿ, ನಿಮಗೆ ಇವರ ಹತ್ರ ಮಾತಾಡಿದಾಗ ಅಡಿಷನಲ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಅಥವಾ ಪ್ರೈಮರಿ ಸಿಕ್ಕಿದರೆ ಇಲ್ಲಿ ಬಂದು ನೀವು ಯಾವ ಪೇಷೆಂಟ್ಗಾಗಿ ಸಿಕ್ಕಿದೆ, ಯಾರನ್ನು ಇರಬಹುದು ರಾಜ್ಯದಲ್ಲಿ ಅವ್ರದ್ದು ಪೇಷೆಂಟನ್ನು ಸಿಲೆಕ್ಟ್ ಮಾಡಿ. ನಾನು ಫಸ್ಟ್ ವಿಡಿಯೋಲ್ಲಿ ಹೇಗೆ ಹೇಳಿದ್ದೀನಿ ಆ ರೀತಿ ಅಡಿಷ್ನಲ್ ಕಾಂಟ್ಯಾಕ್ಟ್ಸನ್ನು ಸೇರಿಸ್ಕೊಳ್ಬಹುದು. ಆವಾಗ ನೀವು ಯಾರೊಬ್ಬರೂ ಸೇರಿಸ್ಕೊಳ್ಬಹುದು. ವೆರಿಫಿಕೇಷನ್ಗಾಗಿ ಕನ್ಸರ್ನ್ಡ್ ಟೀಮ್ಗೆ ಹೋಗುತ್ತದೆ ಯಾವ ರೀತಿ ನಿಮಗೆ ಅದು ರೆಡ್ ಡಾಟ್ ಬಂದಿರೋದು ಕಾಣ್ತಾ ಇತ್ತು. ಸೊ ಇದು ಓವರಾಲ್ ಮೂರು ವಿಡಿಯೋ ಮೂರು ಟ್ರೈನಿಂಗ್ದುಗಾಗಿ. ಎಷ್ಟು ಮಾತು ಹೇಳುತ್ತಾ ನಮಸ್ಕಾರ.